ಹಾಯ್ ಎಲ್ಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಸೊ ವಿಡಿಯೋ ಎಷ್ಟಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇದೇ ನೋಡ್ಕೋಬೋದು ಪಿ ಎಸ್ ಐ ಹುದ್ದೆ ನೇಮಕಕ್ಕೆ ವಿಳಂಬ ಹೈಕೋರ್ಟ್ ಗರಂ ಅಂತ ಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ಏನಂತ ಹೇಳಿ ಸೊ ಖಾಲಿ ಇರ್ತಕ್ಕಂಥ ಸುಮಾರು ಒಂದು ಸಾವಿರದ ಒಂದು ನೂರ ಪಿ ಎಸ್ ಐ ಹಾಗೂ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಭರ್ತಿ ಪ್ರಕ್ರಿಯೆಯನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಸರ್ಕಾರದ ಒಂದು ಕ್ರಮಕ್ಕೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ ಅಂತ ಹೇಳಿದ್ದಾರೆ ಸೊ ಅದಾದ ಬಳಿಕ ನೋಡ್ಕೋಬಹುದು ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ನೋಡ್ಕೋಬಹುದು ಪಿ ಎಸ್ ಐ ಹುದ್ದೆಗಳ ಒಂದು ನೇಮಕ ವಿಳಂಬ ಹೈಕೋರ್ಟ್ ಗರಂ ಅಂತ ಹೇಳಿದ್ದಾರೆ ಈ ಸಂಬಂಧ ಸ್ವಯಂ ಪ್ರೇರಿತ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶರು ಪೀಠ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ ಜುಲೈವರೆಗೆ ಒಂದು ಸರ್ಕಾರ ಕಾಲಾವಕಾಶ ಕೇಳಿದೆ ಅಂತ ಹೇಳಿದ್ದಾರೆ ನೋಡ್ಕೋಬಹುದು ಸೊ ಈ ಒಂದು ಸರ್ಕಾರದ ಒಂದು ಕಾಲಾವಕಾಶ ಕೇಳಿದ್ದಾರಲ್ಲ ಸೊ ಹೊಸ ಒಂದು ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿ ಯಾವ ಕನಿಷ್ಠ ಕಾಲ ಮಿತಿಯೊಳಗೆ ಖಾಲಿ ಹುದ್ದೆ ಭರ್ತಿ ಮಾಡಲಾಗುವುದು ಎಂಬ ಸ್ಪಷ್ಟವಾದ ಪ್ರಮಾಣ ಪತ್ರ ಸಲ್ಲಿಸಲು ಸೂಚನೆ ನೀಡಿದೆ ಅಂತ ಹೇಳಿದ್ದಾರೆ ನೋಡ್ಕೋಬಹುದು ನೀವು ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಪಿ ಎಸ್ ಎ ಹುದ್ದೆಗಳ ಒಂದು ನೇಮಕ ಒಂದು ಲೇಟ್ ಆಗ್ತಿದೆ ಅಂತ ಹೇಳಿದ್ದಾರೆ ಇಲ್ಲಿ